सो इवाग जी इंडेक्स सूचक यहा रीति क्यालकुलेट अन्नोदन्न ना निमगे तिळिसिकोळ्तीनि। सो इदु जी इंडेक्स अन्नोदु कॉन्सेप्ट लियो एगे इवरु प्रस्तापिसिदरु। सो इवर ओंदु लेखन थियरी एंड प्रैक्टिस ऑफ दि जी इंडेक्स इदु साइंस टो मेट्रिक वॉल्यूम 69 नंबर 1 2006 ಅಲ್ಲಿ ಪ್ರಸ್ತುತ ಪಡಿಸಿದ್ರು ಅಥವಾ ಮಂಡಿಸಿದ್ರು ಅಂತ ಹೇಳಬಹುದು। ಸೊ ಇದು ಒಂದು ರೀತಿಯ ರಿವೈಸ್ಡ್ ವರ್ಷನ್ ಆಫ್ ಎಚ್ ಇಂಡೆಕ್ಸ್ ಅಂತ ಹೇಳಬಹುದು। ಸೊ ಎಚ್ ಇಂಡೆಕ್ಸ್ ಅನ್ನ ಮತ್ತಿಷ್ಟು ಬೇರೆ ಒಂದು ರಿವೈಸ್ಡ್ ವರ್ಷನ್ ತರ ಅವರು ಪ್ರಸ್ತುತ ಪಡಿಸಿದ್ದಾರೆ ಅಂತ ಹೇಳಿ ಹೇಳಬಹುದು। ಸೊ ಇದು ಜಿ ಇಂಡೆಕ್ಸ್ ಅಥವಾ ಅನನ್ಯ ಯೂನಿಕ್ ಅತಿ ದೊಡ್ಡ ಸಂಖ್ಯೆಯಾಗಿದ್ದು ಉನ್ನತ ಜಿ ಲೇಖನಗಳು ಒಟ್ಟಿಗೆ ಕನಿಷ್ಠ ಜಿ ಟು ಉಲ್ಲೇಖಗಳನ್ನು ಪಡೆದಿವೆ। ಸೊ ಇದರ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಏನಿದೆ ಅಂದ್ರೆ, ಮೊದಲನೇದು ಅಡ್ವಾಂಟೇಜ್ ಲೇಖಕರ ಉನ್ನತ ಲೇಖನಗಳ ಕಾರ್ಯಕ್ಷಮತೆಗಾಗಿ ಖಾತೆಗಳು। ಸೊ ಇದರಲ್ಲಿ ನಂಬರ್ ಆಫ್ ಸೈಟೇಷನ್ಸ್ ನೋಡಲ್ಲ ಅಥವಾ ಮಿನಿಮಮ್ 10 ಇದೆಯೋ ಇಲ್ಲೋ ಅಂತೇಳಿ ನೋಡಲ್ಲ, ಆದರೆ ಬರೀ ಟಾಪ್ ಆರ್ಟಿಕಲ್ಸ್ ಅನ್ನ ಅಷ್ಟೇ ಕಲೆಕ್ಟ್ ಮಾಡಲಾಗುತ್ತೆ। ಅದೇ ರೀತಿ ಇದು ಲೇಖಕರ ಆಯಾ ಪರಿಣಾಮಗಳ ನಡುವಿನ ವ್ಯತ್ಯಾಸವನ್ನು ಹೆಚ್ಚು ಸ್ಪಷ್ಟಪಡಿಸಲು ಸಹಾಯ ಮಾಡುತ್ತದೆ। So it makes, it helps to make more apparent the difference between authors' respective impacts. So adu shreni yest shreni galava adralli yav shreni athwa yav article yest impact ana kottide adu bahala easy agi now difference ana kandidibodu adu hege na nimu udaharane kottu torustene। Ade riti g suchankada ಉಬ್ಬಿಕೊಂಡಿರುವ ಮೌಲ್ಯಗಳು ಕಡಿಮೆ ಉಲ್ಲೇಖಿತ ಅಥವಾ ಉಲ್ಲೇಖಿಸದ ಪತ್ರಿಕೆಗಳಿಗೆ ಕ್ರೆಡಿಟ್ ನೀಡಲು ಸಹಾಯ ಮಾಡುತ್ತದೆ ಮತ್ತು ಹೆಚ್ಚು ಉಲ್ಲೇಖಿತ ಪತ್ರಿಕೆಗಳಿಗೆ ಸಾಲವನ್ನು ನೀಡುತ್ತದೆ। ಸೊ ಇಲ್ಲಿ ಇನ್ಫ್ಲೇಟೆಡ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ। ಸೊ ಇದು ಜಿ ಇಂಡೆಕ್ಸ್ ಅಲ್ಲಿ ಅದು ಒಂದು ಕ್ರೆಡಿಟ್ ಲೋ ಸೈಟೆಡ್ ಆರ್ ನಾನ್ ಸೈಟೆಡ್ ಪೇಪರ್ಸ್ ವೈಲ್ ಗಿವಿಂಗ್ ಕ್ರೆಡಿಟ್ ಫಾರ್ ಹೈಲಿ ಸೈಟೆಡ್ ಪೇಪರ್ಸ್ ಅಷ್ಟ ಹೈ ಸೈಟೆಡ್ ಪೇಪರ್ಸ್ ಅಷ್ಟೇ ಬಹಳ ಇಂಪಾರ್ಟೆನ್ಸ್ ಅಥವಾ ಮಹತ್ವವನ್ನು ನೀಡುತ್ತದೆ। ಸೊ ಅದೇ ರೀತಿ ಇದರದೊಂದು ಅನಾನುಕೂಲ ಅಥವಾ ಡಿಸ್ಅಡ್ವಾಂಟೇಜ್ ಏನಿದೆ ಅಂದ್ರೆ, ಇದು 2006 ಅಲ್ಲಿ ಪರಿಚಯಿಸಲಾಯಿತು ಮತ್ತು ಜಿ ಇಂಡೆಕ್ಸ್ ಎಚ್ ಇಂಡೆಕ್ಸ್ ಗಿಂತ ಶ್ರೇಷ್ಠವಾಗಿದೆ ಎಂಬ ಚರ್ಚೆ ಮುಂದುವರಿದಿದೆ। ಎಚ್ ಇಂಡೆಕ್ಸ್ ನಂತೆ ವ್ಯಾಪಕವಾಗಿ ಸ್ವೀಕರಿಸಲಾಗುವುದಿಲ್ಲ। ಸೊ ಎಚ್ ಇಂಡೆಕ್ಸ್ ಎಷ್ಟು ವೈಡ್ ಆಗಿ ಎಕ್ಸೆಪ್ಟ್ ಮಾಡ್ಕೊಂತಾರೆ ಅದೇ ರೀತಿ ಇದು ಎಕ್ಸೆಪ್ಟ್ ಮಾಡೋದಿಲ್ಲ। ಸೊ ಆಗಲೇ ನಾನು ನಿಮ್ಗೆ ಫಸ್ಟ್ ಎಚ್ ಇಂಡೆಕ್ಸ್ ತೋರಿಸಿದಾಗೆ ನನ್ನ ಕಲಿಗದು ನಿಮ್ಗೆ ಗೂಗಲ್ ಸ್ಕಾಲರ್ ಅಲ್ಲಿ ಹೋಗಿ ನಿಮ್ಗೆ ತೋರಿಸಿದೆ, ಅಲ್ಲಿ ಎಚ್ ಇಂಡೆಕ್ಸ್ ಆಮೇಲೆ ಜಿ ಇದು ಐಟೆನ್ ಇಂಡೆಕ್ಸ್ ಎರಡೂ ಇವೆ। ಸೊ ಅದೇ ರೀತಿ ಇದನ್ನ ಯಾವ ರೀತಿ ವರ್ಕ್ ಆಗಿತ್ತು ನೋಡಿ, ಇಲ್ಲಿ ಸೇಮ್ ಎಕ್ಸಾಂಪಲ್ ಅನ್ನು ನಾ ಇಲ್ಲಿ ತಗೊಂಡಿದ್ದೇನೆ ಎಚ್ ಇಂಡೆಕ್ಸ್ ಮತ್ತು ಐಟೆನ್ ಇಂಡೆಕ್ಸ್ ಗೆ। ಸೊ ಇದೇ ಮುಂದುವರಿತೀನಿ ಮತ್ತಿಷ್ಟು। ಸೊ ಇಲ್ಲಿ ಸೈಟೇಷನ್ಸ್ ಬೇಸಿಸ್ ಮೇಲೆ ಶ್ರೇಣಿಯನ್ನು ಹಾಕಿದೆ। ಸೊ ಅದೇ ರೀತಿ ಇದು ಮುಂದುವರೆದು ಸೊ ಇದಕ್ಕೆ ಸಮೇಷನ್ ಮಾಡಬೇಕು, ಸೀದು ಸಮೇಷನ್ ಮಾಡಬೇಕು। ಹೇಗೆ ಅಂದ್ರೆ ಈ ಫಸ್ಟ್ನೇದು 29 ಇದೆ, ಹೈಯೆಸ್ಟ್ ಸೈಟೇಷನ್ಸ್ ಉಲ್ಲೇಖಗಳು ಫಸ್ಟ್ ಯಾವ್ದಿದೆ, ಸೊ ಅದನ್ನ ನಾ ಈಗ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಹಾಕ್ತೇನೆ। 29 ಫಸ್ಟ್ನೇದು 29, ಸೊ ಹಾಗಾಗಿ ಅದರದ್ದು ಆರ್ ಸ್ಕ್ವೇರ್ ಅನ್ನ ನಾವು ಇಲ್ಲಿ ಹುಡುಕ್ಬೇಕು ಹಾಕ್ಬೇಕು। ಸೊ ಒಂದೇದು ಸ್ಕ್ವೇರ್ ಎಷ್ಟಾಗತ್ತೆ, ಒಂದೇ ಆಗುತ್ತೆ।
ಸೊ ಅದೇ ರೀತಿ 29 + 26 ಎಷ್ಟಾಗತ್ತೆ 55 ಆಗುತ್ತೆ ಸೊ ಎರಡರದ್ದು ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ ಅಥವಾ ಸ್ಕ್ವೇರ್ 4 ಆಗುತ್ತೆ ಸೊ ಅದೇ ರೀತಿ 55 + 15 = 70 ಸೊ ಅದರದ್ದು ಸ್ಕ್ವೇರ್ 9 ಆಗುತ್ತೆ ಮೂರದ್ದು 9 ಆಗುತ್ತೆ ಸೊ 70 + 14 = 84 ಸೊ ಮತ್ತು ಇದು ನಾಲ್ಕನೇದು ಸೊ ಇದರದ್ದು ಸ್ಕ್ವೇರ್ ಎಷ್ಟಾಗುತ್ತೆ 16 ಆಗುತ್ತೆ ಸೊ ಅದೇ ರೀತಿ 84 + 12 = 96 ಇದು ಐದನೇದು ಸ್ಕ್ವೇರ್ 25 ಸೊ 96 + 11 = 107 ಆರನೇದು ಅದರದ್ದು ಸ್ಕ್ವೇರ್ 36 ಆಗುತ್ತೆ ಸೊ ಹಾಗಾಗಿ ಹಾಗೆ ಮಾಡ್ತಾ ಹೋದ್ಮೇಲೆ ನಮಗೆ ಇದರದ್ದು ಟೋಟಲ್ ಸಮ್ ಇಂಡಿಕೇಶನ್ ಅಥವಾ ಸೈಟೇಷನ್ ನಂಬರ್ ಎಷ್ಟು ಸಿಗುತ್ತೆ 12 ಸೊ ನೆಕ್ಸ್ಟ್ ಇದು ಮೂರು ಆಥರ್ಗಳ ಪಟ್ಟಿ ಲಾಸ್ಟ್ ಟೈಮ್ ಎಚ್ ಇಂಡೆಕ್ಸ್ ಮತ್ತು ಆರ್ಟಿಮಿ ಯಾವ ರೀತಿ ನಾವು ಕಂಪೇರ್ ಮಾಡಿ ನೋಡಿದ್ವಿ ಅದೇ ರೀತಿ ಇಲ್ಲೂ ಕಂಪೇರ್ ಮಾಡಿ ನೋಡೋಣ ಸೊ ಆಥರೇ ಒಂದೇದು ಸೈಟೇಷನ್ 11 ಇವೆ ಮತ್ತು 7 7 6 6 3 0 ಸೊ ಇದರದ್ದು ಒಂದೇ ಸ್ಕ್ವೇರ್ ನಾಲ್ಕನೇದು 9 16 ಸೊ ಹಾಗಾಗಿ ಇವ್ರದ ಸೈಟೇಷನ್ ಎಷ್ಟಾದ್ರು ಇಲ್ಲಿ 8 ಸೊ ಅದೇ ರೀತಿ ಆಥರ್ ಬಿ ಆಥರ್ಬಿದು ಒಂದು ಎರಡು ಮೂರು 8 ಇದೆ ಸೈಟೇಷನ್ 36 24 23 15 6 3 2 ಸೊ ಹಾಗಾಗಿ ಇದು 8 ಯಾಕೆ ಸೊ ಅದೇ ರೀತಿ ಆಥರ್ ಸಿ ಅವ್ರದ್ದು ಎಷ್ಟಾಗತ್ತೆ 64 ಇವ್ರದ್ದು ಎಷ್ಟು ಸ್ಕೋರ್ 8 ಆಗತ್ತೆ ಸೊ ಇಲ್ಲಿ ಸ್ಕ್ವೇರ್ ರೂಟ್ ಸಮೇಷನ್ ಮಾಡಿ ನಾವು ಚೆಕ್ ಮಾಡಬೇಕಾಗುತ್ತೆ ಸೊ ಮೂರನೇ ಕಾಲಮ್ ಏನ್ ಮಾಡುತ್ತೆ ಸಮೇಷನ್ ಆಫ್ ಬೋತ್ ಸೈಟೇಷನ್ಸ್ ಅದೇ ರೀತಿ ನಾಲ್ಕನೇದು ಸ್ಕ್ವೇರ್ ಆಫ್ ದಿ ರ್ಯಾಂಕ್ ಆರ್ ಸೊ 1 square is 1, 2 square is 2 ಅಥವಾ 4 3 square is 9 4 square is 16 ಸೊ ದಿಸ್ ಇಸ್ ಹೌ ಎಚ್ ಇಂಡೆಕ್ಸ್ ಐಟೆನ್ ಇಂಡೆಕ್ಸ್ ಅಂಡ್ ಜಿ ಇಂಡೆಕ್ಸ್ ವರ್ಕ್ ಅಂಡ್ ಬೇಸ್ಡ್ ಆನ್ ದೀಸ್ ಸೈಟೇಷನ್ಸ್ ಅದು ನಿಮಗೆ ಪಾಯಿಂಟ್ಸ್ ಅಥವಾ ಶ್ರೇಣಿಯನ್ನು ಮಾಡಿಕೊಡುತ್ತೆ